ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ರಾಧಿಕಾ ಮತ್ತು ಕುಮಾರಸ್ವಾಮಿ ನಡುವೆ ಮೂಡಿದೆಯ ಬಿರುಕು. ಹೌದು, ಸ್ಯಾಂಡಲ್ವುಡ್ನಲ್ಲಿ ಒಂದು ಕಾಲದಲ್ಲಿ ಭರ್ಜರಿಯಾಗಿ ಮಿಂಚಿ ಸಾಕಷ್ಟು ಅವಕಾಶಗಳನ್ನು ಗಿಟ್ಟಿಸಿಕೊಂಡಿದ್ದ ನಟಿಯರ ಪೈಕಿ ರಾಧಿಕಾ ಕೂಡ ಒಬ್ರು. ಆದರೆ ಚಿತ್ರರಂಗದಲ್ಲಿ ಸಾಲು ಸಾಲು ಸಿನಿಮಾದ ಅವಕಾಶಗಳು ಬರ್ತಾ ಇರುವಾಗಲೇ ಕುಮಾರಸ್ವಾಮಿಯವರನ್ನ ಎರಡನೇ ಮದುವೆಯಾಗ್ತಾರೆ ರಾಧಿಕಾ. ಆ ಬಳಿಕ ಸ್ವಲ್ಪ ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ದ ರಾಧಿಕಾ ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ತನ್ನ ಅಭಿಮಾನಿಗಳನ್ನ ಮನರಂಜಿಸ್ತಾ ಇದ್ದಾರೆ. ಹಾಗಾದ್ರೆ ರಾಧಿಕಾ ಮತ್ತು ಕುಮಾರಸ್ವಾಮಿ ನಡುವೆ ಏನಾಗಿದೆ? ಹೌದು, ಇತ್ತೀಚೆಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡ್ತಾ ಇರೋ ಸಮಯದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನೇರವಾಗಿಯೇ ಉತ್ತರಿಸಿದ್ದಾರೆ. ರಾಧಿಕಾ ಈಗ ತನ್ನ ಅಣ್ಣ ಮತ್ತು ಅಮ್ಮನ ಜೊತೆ ನೆಲೆಸಿದ್ದಾರೆ. ಹೀಗಿರುವಾಗ ಮಾಧ್ಯಮದವರು ನೀವು ರಾಜಕೀಯಕ್ಕೆ ಬಂದ್ರೆ ಜೆಡಿಎಸ್ ನಿಂದಲೇ ಬರ್ತೀರಾ ಅಂತ ಕೇಳಿದಾಗ ರಾಧಿಕಾ ಹೇಳಿದ್ದು ಹೀಗೆ, ಆ ತರಹ ಎಲ್ಲ ಹೇಳೋಕೆ ಆಗಲ್ಲ, ಈಗ ನಾನು ಬೇರೆ ಪಾರ್ಟಿಯಿಂದ ರಾಜಕೀಯಕ್ಕೆ ಬರಬಾರ್ದ ಅಂತ ಮರು ಪ್ರಶ್ನೆಯನ್ನ ಮಾಡ್ತಾರೆ. ಈ ನಡುವೆ ಮಾಧ್ಯಮದವರು ನೀವು ಜೀವನದಲ್ಲಿ ಯಾರನ್ನ ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಪ್ರಶ್ನೆ ಕೇಳಿದಾಗ ತುಂಬಾ ಜನ ಇದ್ದಾರೆ, ಆದ್ರೆ ನನ್ನ ಮಗಳು ಶಮಿಕಾನ ನಾನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ ಅಂತಾರೆ ರಾಧಿಕಾ. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟರು ಕೂಡ ಒಂದೇ ಒಂದು ಪದ ತನ್ನ ಗಂಡನ ಬಗ್ಗೆ ಮಾತಾಡಿಲ್ಲ ರಾಧಿಕಾ. ಇದನ್ನ ನೋಡಿದ ಹಲವಾರು ಜನ ಯಾಕೆ ರಾಧಿಕಾ ಅವರೇ ಕುಮಾರಸ್ವಾಮಿ ಅವರನ್ನ ಮರೆತು ಬಿಟ್ರೆ ಎಂಬ ಕಮೆಂಟ್ಗಳನ್ನ ಕೂಡ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ತನ್ನ ಅಮ್ಮ, ಅಪ್ಪ, ಅಣ್ಣ, ಮಗಳು ಹೀಗೆ ಇವರ ಹೆಸರನ್ನ ಹೇಳಿದ್ದು ಬಿಟ್ರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ಹೆಸರು ಕೂಡ ಎತ್ತಿಲ್ಲ ರಾಧಿಕಾ. ಅಷ್ಟೇ ಅಲ್ಲದೆ ರಾಜಕೀಯಕ್ಕೆ ಬಂದ್ರೆ ಜೆಡಿಎಸ್ ನಿಂದ ಮಾತ್ರ ಬರಬೇಕಾ, ಬೇರೆ ಪಾರ್ಟಿ ಆಗಲ್ವಾ ಅಂದಿದ್ದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಇದರಿಂದ ಸಾಕಷ್ಟು ಜನ ಇವರಿಬ್ಬರ ನಡುವೆ ಬಿರುಕು ಮೂಡಿದೆಯಾ ಎಂಬ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.